ಮನ್ ಮನೆಗೆ ಹೋಗೋದಂದ್ರೆ ಮೆಟ್ಲು ಹತ್ಕೊಂಡು ಪ್ರತಿ ಮನೆ ಬಾಗಿಲು ಹೋಗಿ ಒಟ್ಟು ಕೇಳ್ತಾ ಇದೀರಿ. ಏನ್ ಸಮಾಚಾರ, ಏನ್ ಸ್ಟಾಮಿನಾ? ಗುರಿ ಸ್ಪಷ್ಟವಾಗಿದೆ, ಜನಗಳಿಗೆ ಸೇವೆ ಮಾಡಬೇಕು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡಿದ್ದೀನಿ. ಅದರಿಂದ ಕಷ್ಟವನ್ನ ಪಡಲೇಬೇಕು. ಎಲ್ಲರೂ ಏನ್ ಮಾಡ್ತಾರೆ, ರೋಡ್ ಶೋ ರ್ಯಾಲಿ ಮಾಡಿಬಿಟ್ಟು ಕೈ ಮುಗಿದು ಮತ ಕೇಳುವಂತ ಲೆಕ್ಕಾಚಾರ. ಬಟ್ ನೀವೇನು ಮನ್ ಮನೆಗೆ ಹೋಗಿ ಒಟ್ಟು ಕೇಳಬೇಕು ಅಂತ ಡಿಸೈಡ್ ಮಾಡಿದ್ದು? ಅದು ನಾವು ರ್ಯಾಲಿಲಿ ಎಷ್ಟೇ ಮಾಡ್ಕೊಂಡ್ರು ತುಂಬಾ ಅವರಿಗೆ ಜನಗಳು ಕೂಡ ಬೇಸತ್ತು ಬಿಟ್ಟಿದ್ದಾರೆ ಈ ರ್ಯಾಲಿಗಳು ಎಲ್ಲ ಮಾಡೋದ್ರಿಂದ. ಬಟ್ ಕುಸುಮ ಅವರು ಅವತ್ತಿಗೂ ಇವತ್ತಿಗೂ ನೋಡಿದಾಗ ಕ್ಷೇತ್ರ ದೊಡ್ಡದಾದ್ರೇನಂತೆ, ಎಲ್ಲೋ ಆಕಾಶದಿಂದ ಏನೋ ಆಗ್ಬಿಡುತ್ತೆ, ಒಂದು ಮ್ಯಾಜಿಕ್ ನಡೆದು ಬಿಡುತ್ತೆ ಅಂತ ಇಲ್ಲ. ಜನಗಳು ಯಾವ ರೀತಿ ನನ್ನನ್ನು ಸ್ವೀಕಾರ ಮಾಡ್ತಿದ್ದಾರೆ, ಅವರು ತೋರಿಸ್ತಾ ಇರುವಂತ ಪ್ರೀತಿ ವಿಶ್ವಾಸದಿಂದ ನಾನು ಹೆಜ್ಜೆನೆ ಇರ್ತೀನಿ. ಕನ್ನಡ ಮತ್ತೆ ಯಾವ ರೀತಿ ದ್ವೇಷ ಭಾಷಣವನ್ನ ಮಾಡಿ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆಯನ್ನ ಮಾಡಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಕೀಳಾಗಿ ಮಾತಾಡುವಂತ ಪ್ರವೃತ್ತಿಯನ್ನ ಬೆಳೆಸಿಕೊಂಡಿರುವಂತ ಅಭ್ಯರ್ಥಿ ಮುಂದ್ರತ್ನ ಅವರ ಎಗೇನೆಸ್ಟ್ ಫಿಟ್ ಕ್ಯಾಂಡಿಸ್ ಟಫ್ ಫೈಟ್ ಕೊಡ್ತಾರಂತ ಯಾವಾಗ ಅನ್ಸುತ್ತೆ ತಮಗೆ? ಜನಗಳು ಎಲ್ಲ ಮಕ್ಕಳಿಂದನೂ ಕೂಡ ಕುಸುಮಕ್ಕ ಅನ್ನೋದು ಈ ಕ್ಷೇತ್ರದ ಎಲ್ಲ ಮತದಾರರಿಗೂ ಗೊತ್ತಾಗಿದೆ. ಬೆಲೆ ಏರಿಕೆ ಏನಿದೆ ಆ ಬೆಲೆ ಏರಿಕೆಯಿಂದ ಸಾಕಷ್ಟು ಬಳಲ್ತಾ ಇದ್ದಾರೆ ಜನಗಳು. ಎಷ್ಟು ಸೀಟ್ ಗೆಲ್ತೀರಿ ಬೆಂಗಳೂರಲ್ಲಿ 28ರಲ್ಲಿ? ಬೆಂಗಳೂರಲ್ಲಿ ನಮ್ಗೆ 28 ಗೆಲ್ಬೇಕು ಅನ್ನೋ ಆಸೆ ಇದೆ, 28 ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ರಂಗೇರ್ತಾ ಇದೆ. ಕುಸುಮ ಅವರು ಯಾವ ರೀತಿ ಅಂತಂದ್ರೆ, ಗ್ರಾಮ ಪಂಚಾಯತ್ ಚುನಾವಣೆ ಮನ್ಮನೆಗೆ ಹೋಗ್ತಾರೆ, MLA ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಮನ್ಮನೆಗೆ ಹೋಗಲ್ಲ. ಮನ್ಮನೆಗೆ ಹೋಗೋದಂದ್ರೆ ಮೆಟ್ಲು ಹತ್ಕೊಂಡು ಪ್ರತಿ ಮನೆ ಬಾಗಿಲು ಹೋಗಿ ಒಟ್ಟು ಕೇಳ್ತಾ ಇದೀರಿ. ಏನ್ ಸಮಾಚಾರ, ಏನ್ ಸ್ಟಾಮಿನಾ? ಏನಿಲ್ಲ, ಒಂದು ಇಚ್ಛಾಶಕ್ತಿ ಇದೆ, ಒಂದು ಗುರಿ ಸ್ಪಷ್ಟವಾಗಿದೆ, ಜನಗಳಿಗೆ ಸೇವೆ ಮಾಡಬೇಕು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡಿದ್ದೀನಿ. ಅದರಿಂದ ಕಷ್ಟವನ್ನ ಪಡಲೇಬೇಕು. ಸೊ ಹೋಗಿ ಎಲ್ಲರನ್ನೂ ಹೋಗಿ ಭೇಟಿ ಮಾಡ್ತಾ ಇದ್ದೀನಿ. ಎಷ್ಟೇ ಮೆಟ್ಲುಗಳು ಹತ್ಕೊಂಡು ಹೋದ್ರು ಆ ಜನ ತೋರಿಸೋ ಪ್ರೀತಿ ಮುಂದೆ ಆ ದಣಿವೆಲ್ಲ ಮಾಯ ಆಗ್ಬಿಡುತ್ತೆ. ಬಹಳ ಆಶ್ಚರ್ಯ ಅಂತ ನಾನು ಆಗ್ಲೇ ಹೇಳ್ತಿರ್ತೀನಿ. ಈ ಆರ್ ಆರ್ ನಗರ ಕ್ಷೇತ್ರ ಇದೆಯಲ್ಲ, ಎರಡು ಕ್ಷೇತ್ರಕ್ಕೆ ಸಮ ಆದಂತ ಕ್ಷೇತ್ರ, ಜಾಸ್ತಿ ವೋಟರ್ಸ್ ಇದ್ದಾರೆ. ಬಟ್ ಎಲ್ಲರೂ ಏನ್ ಮಾಡ್ತಾರೆ, ರೋಡ್ ಶೋ ರ್ಯಾಲಿ ಮಾಡಿಬಿಟ್ಟು ಕೈ ಮುಗಿದು ಮತ ಕೇಳುವಂತ ಲೆಕ್ಕಾಚಾರ. ಬಟ್ ನೀವೇನು ಮನ್ ಮನೆಗೆ ಹೋಗಿ ಓಟ್ ಕೇಳಬೇಕು ಅಂತ ಡಿಸೈಡ್ ಮಾಡಿದ್ದು? ಪ್ರತಿಯೊಬ್ಬರನ್ನು ಭೇಟಿ ಮಾಡಿದಾಗ ಮಾತ್ರ ಅವರಿಗೆ ನಮ್ಮ ಒಂದು ಸ್ಪಷ್ಟವಾದಂತ ಗುರಿ ಅಥವಾ ಸ್ಪಷ್ಟವಾದಂತ ಆಲೋಚನೆಗಳು ತಿಳಿಯುವಂಥದ್ದು. ನಾವು ರ್ಯಾಲಿಲಿ ಎಷ್ಟೇ ಮಾಡ್ಕೊಂಡೋದ್ರು ತುಂಬಾ ಅವ್ರಿಗೆ ಜನಗಳು ಕೂಡ ಬೇಸತ್ತು ಬಿಟ್ಟಿದ್ದಾರೆ ಈ ರ್ಯಾಲಿಗಳು ಎಲ್ಲ ಮಾಡೋದ್ರಿಂದ. ಅವ್ರನ್ನ ವೈಯಕ್ತಿಕವಾಗಿ ಹೋಗಿ ಮಾತಾಡಿಸಿದಾಗ ಮಾತ್ರ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೂ ಆಗತ್ತೆ. ನಾವೇನ್ ಅನ್ಕೊಂಡಿದೀವಿ, ನಮ್ಮ ಆಲೋಚನೆಗಳು ಏನಿದಾವೆ ಅದನ್ನು ಕೂಡ ಅವ್ರಿಗೆ ಸ್ಪಷ್ಟವಾಗಿ ತಿಳಿಸುವಂತ ಕೆಲಸವನ್ನು ಕೂಡ ನಾವು ಮಾಡಬಹುದು ಅಂತ ಹೇಳಿ ಮನೆ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ಮೊದ್ಮೊದ್ಲು ಏನ್ ಅನ್ಸೋದು, ಇದೊಂಥರ ಬಡಿವಾಗದ ಬಂಡೆ, ಇದಾಗಲ್ಲ ವ್ಯವಸಾಯ ಮಾಡಕ್ಕೆ, ಈ ಹೆಚ್ಚು ಕಮ್ಮಿ ಹಿಮಾಲಯ ಎತ್ತದೆಲ್ಲ ಕಷ್ಟ ಅನ್ನೋ ಥರ. ಬಟ್ ಕುಸುಮ ಅವರ ಅವತ್ತಿಗೂ ಇವತ್ತಿಗೂ ನೋಡಿದಾಗ ಕ್ಷೇತ್ರ ದೊಡ್ಡದಾದ್ರೇನಂತೆ, ದೊಡ್ಡತನ ಇರೋ ಜನ ಅವರೇ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕಾಣ್ತಾ ಇದೆ. ಅಂದರೆ ನಿಮ್ಮಲ್ಲಿ ವಿಶ್ವಾಸ ಕಾಣ್ತಾ ಇದೆ, ಹೆಂಗೆ ಸಾಧ್ಯ ಆಯ್ತಿದು ಅಂತ. ಜನಗಳು ಸಾಕಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ನನಗೆ ಅಷ್ಟು ಜನ ಪ್ರೀತಿ ತೋರಿಸದೆ ಹೋಗಿದ್ದರೆ ಬಹುಶಃ ನಾನು ಇವತ್ತು 2.5 ವರ್ಷದಿಂದ ಜನಗಳನ್ನ ಭೇಟಿ ಮಾಡೋದು ಆಗಲಿ ಇನ್ನೊಂದು ಪ್ರಯತ್ನ ಮಾಡುವಂಥ ಧೈರ್ಯ ಮಾಡ್ತಾ ಇರಲಿಲ್ಲ. ಜನಗಳು ತುಂಬ್ತಾ ಇರುವಂಥ ವಿಶ್ವಾಸ, ಜನಗಳು ಕೊಡ್ತಾ ಇರುವಂಥ ಧೈರ್ಯದಿಂದಲೇ ಕೂಡ ನಾನು ಪ್ರತಿ ಹೆಜ್ಜೆಯನ್ನು ಇಡ್ತಾ ಇದ್ದೀನಿ. ಹೊರತು ಬೇರೆ ಯಾವುದೇ ಒಂದು ಎಲ್ಲೋ ಆಕಾಶದಿಂದ ಏನೋ ಆಗ್ಬಿಡುತ್ತೆ, ಒಂದು ಮ್ಯಾಜಿಕ್ ನಡೆದ್ಬಿಡುತ್ತೆ ಅಂತ ಇಲ್ಲ. ಜನಗಳು ಯಾವ ರೀತಿ ನನ್ನನ್ನು ಸ್ವೀಕಾರ ಮಾಡ್ತಿದ್ದಾರೆ, ಅವ್ರು ತೋರಿಸ್ತಾ ಇರುವಂಥ ಪ್ರೀತಿ ವಿಶ್ವಾಸದಿಂದ ನಾನು ಹೆಜ್ಜೆಯನ್ನು ಇಡ್ತಾ ಇದ್ದೀನಿ. ಬಟ್ ಒಂದು ಬಹಳಷ್ಟು ಚರ್ಚೆ ಆಗ್ತದೆ, ಕನ್ನಡ ಮತ್ತೆ ಒಕ್ಕಲಿಗ ವರ್ಕೌಟ್ ಆಗುತ್ತಾ? ಅಲ್ಲ, ವರ್ಕೌಟ್ ಆಗಲಿ ಅಂತ ನಾವೇನು ಮಾಡ್ತಿಲ್ಲ. ಏನ್ ಸಮಸ್ಯೆಗಳಾಗಿದೆ, ಏನೇನು ವಿಚಾರಗಳು ನಡೀತಾ ಇದೆ ಅದನ್ನ ಜನಗಳಿಗೆ ಗೊತ್ತಾಗಬೇಕು. ಜನಗಳು ಯಾವ ರೀತಿ ದ್ವೇಷ ಭಾಷಣವನ್ನ ಮಾಡಿ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆಯನ್ನ ಮಾಡಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಕೀಳಾಗಿ ಮಾತಾಡುವಂತ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿರುವಂತ ಅಭ್ಯರ್ಥಿ ಈ ಕ್ಷೇತ್ರಕ್ಕೆ ಶಾಸಕರಾಗಿ ಬೇಕಾ ಅನ್ನೋದು ಜನಗಳು ಪ್ರಬುದ್ಧರಿದ್ದಾರೆ, ಅವ್ರು ತೀರ್ಮಾನ ಮಾಡಬೇಕಾಗುತ್ತೆ. ನಾನು ಆಗ್ಲೇ ಹೇಳ್ತಿದ್ದೆ, ಲಾಸ್ಟ್ ಟೈಮ್ ನಾವು ಸ್ಟುಡಿಯೋ ಒಂದು ಸಂದರ್ಶನ ಮಾಡಿದಾಗ ಗಟ್ಟಿಗಿತ್ತು ಕುಸುಮ ಅಂತ ಬಡಿ ಮಗನ ಆದಂಗಾಗ್ಲಿ ತಿಂದದ್ನ ಅರ್ಗಿಸ್ಕೊಳ್ಳೋಣ, ಆಡದ್ನ ಜಯಿಸ್ಕೊಳ್ಳೋಣ ಅಂತ ಹೋಗ್ತಿದ್ರಿ. ನಿಮ್ಮ ಕ್ಷೇತ್ರದಲ್ಲಿ ಮುಂದ್ರತ್ನ ಅವರ ಎಗೇನೆಸ್ಟು ಫಿಟ್ ಕ್ಯಾಂಡಿಸ್ ಟಫ್ ಫೈಟ್ ಕೊಡ್ತಾರೆ ಅಂತ ಯಾವಾಗ ಅನಿಸ್ತು ತಮಗೆ? ಖಂಡಿತವಾಗ್ಲೂ. ಯಾಕೆ ಅಂತಂದರೆ, ಇವತ್ತು ಅವರು ಪ್ರತಿ ಮನೆ ಮನೆಗೂ, ಇದು ಮುಂಚೆ ಅವರೇನು ಹೊಸದಾಗಿ ಬೈ ಎಲೆಕ್ಷನ್ ಬಂದಾಗ ಸಾಕಷ್ಟು ಜನಗಳಿಗೆ ಕುಸುಮನ ಅವ್ರು ಗೊತ್ತಿರಲಿಲ್ಲ. ಇವತ್ತು ಪ್ರತಿಯೊಂದು ಮನೆಗೂ ಕೂಡ ಅವರು 4 ಫ್ಲೋರ್ ಇರಲಿ 3 ಫ್ಲೋರ್ ಇರಲಿ ಹತ್ತಿ ಇಳಿದು ಅವ್ರನ್ನ ಆತ್ಮವಿಶ್ವಾಸನ ಅವರ ಪರಿಚಯನ ಮಾಡಿಕೊಂಡು ಜನಗಳು ಎಲ್ಲ ಮಕ್ಕಳಿಂದನೂ ಕೂಡ ಕುಸುಮಕ್ಕ ಅನ್ನೋದು ಈ ಕ್ಷೇತ್ರದ ಎಲ್ಲ ಮತದಾರರಿಗೂ ಗೊತ್ತಾಗಿದೆ. ನಾನೇ ಅಂದ್ಬಿಟ್ಟಿದ್ದೆ, ಇವರು ಒಂದು ವಿಷಯ ಪ್ರಸ್ತಾಪ ಮಾಡಿದರು, ಯಾಕೆ ಶಿವರೇ ಪಾಪ ಅಂತೀರಾ, ಹಂಗೆಲ್ಲ ಏನಿಲ್ಲ, ನಾನು ತುಂಬ ಪವರ್ಫುಲ್, ಅಯ್ಯೋ ಪಾಪ ಎಲ್ಲ ಬೇಡ, ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ. ಬಟ್ ಮೈನ್ಲಿ ಕಾರ್ಯಕರ್ತರು ಕೂಡ ಅದೇ ವಿಶ್ವಾಸ, ಎದುರಾಳಿ ಪ್ರಬಲವಾಗಿದ್ದಾಗ ಹೋರಾಟ ಕೊಡಲಿಕ್ಕೆ ನಮ್ಮ ಕ್ಯಾಂಡಿಡೇಟ್ ಹಂಗಿರಬೇಕು ಅಂತ ಬಯಸೋ ಸಹಜ. ಬಟ್ ಆ ದಿಸಲಿ ಕಾರ್ಯಕರ್ತರು ಎಲ್ರಿಗೂ ಕೂಡ ವಿಶ್ವಾಸ ಬಂದಂಗೆ ಕಾಣ್ತಿದೆ, ಇಲ್ಲ ಇಲ್ಲ ಟಫೇ ಫೈಟ್ ಆಗುತ್ತೆ, ಚುನಾವಣೆ ಮಾಡ್ತೀವಿ ಅಂತ. ಬಟ್ ಗೆಲುವಿನ ವಿಚಾರ ಬಂದಾಗ ತಾವೇನು ಹೇಳ್ತೀರಿ?
ನೋಡಿ, ನನ್ನ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಎಲ್ಲ ಬೇರೆ ಪಕ್ಷ ಬಿಜೆಪಿಯಿಂದ ಬಂದಿದ್ದಾರೆ, ಜೆ ಡಿ ಎಸ್ ಇನ್ನ ತೊರೆದು ನಮ್ಮ ಪಕ್ಷಕ್ಕೆ ಬಂದು ನನಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಬಾವುಟ ಮತ್ತೆ ಹಾರಿಸಬೇಕು ಅಂತ ಹೇಳಿ ಸಾಕಷ್ಟು ಬಂದು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ನೋಡಿ, ನಾವು ಕಷ್ಟ ಪಡ್ತಾ ಇದ್ದೀವಿ, ಜನಗಳ ವಿಶ್ವಾಸವನ್ನು ಕೂಡ ಗಳಿಸ್ತಾ ಇದ್ದೀವಿ, ಜನಗಳು ಬೇಸತ್ತಿದ್ದಾರೆ. ಪ್ರಮುಖವಾಗಿ ಏನೀ ಬೆಲೆ ಏರಿಕೆ ಏನಿದೆ, ಆ ಬೆಲೆ ಏರಿಕೆಯಿಂದ ಸಾಕಷ್ಟು ಬಳಲ್ತಾ ಇದ್ದಾರೆ ಜನಗಳು. ಅವರೇ ಸ್ವತಃ ಹೇಳ್ತಾ ಇದ್ದಾರೆ, ಈ ಬಾರಿ ಬದಲಾವಣೆಯನ್ನು ತರ್ತೀವಿ, ಬದಲಾವಣೆ ಬೇಕು, ನಿಮಗೊಂದು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರದು, ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, 100%ಗೆ 200% ಶತಸಿದ್ಧ. ಎಸ್, ಯಾರ್ದೋ ಒತ್ತಡಕ್ಕೆ, ಯಾರ್ದೋ ಬಲವಂತಕ್ಕೆ ರಾಜಕಾರಣ ಬಂದಂಗೆ ಕಾಣ್ತಿಲ್ಲ. ಮೊದಮೊದಲು ಅವ್ರು ಸ್ಪರ್ಧೆ ಮಾಡಿದಾಗ ನಾನೇ ಕೂಡ ಹೇಳ್ತಿದ್ದೆ, ಯಾಕೆ ಈ ಕ್ಷೇತ್ರ ಬೇಕಿತ್ತ, ಅಲ್ಲೆಲ್ಲೋ ಆರಾಮಾಗಿರೋ ಕ್ಷೇತ್ರದಲ್ಲಿ ಶಾಸಕಿ ಆಗ್ಬೋದಾಗಿತ್ತು ಅಂತ. ನೆವರ್ ಎವರ್, ನಮ್ಮೂರು ನಮ್ಮ ಕ್ಷೇತ್ರ, ಆರ್ ಆರ್ ನಗರದಲ್ಲೇ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಬಂದವರೇ ಆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಮೇ 13ಕ್ಕೆ ಫಲಿತಾಂಶ ಗೊತ್ತಾಗುತ್ತೆ. ಆದರೆ ಯಾವ ಅಂಜಿಕೆ ಇಲ್ಲ, ಅಳಕಿಲ್ಲ, ನಾನು ಸ್ಟ್ರಾಂಗ್ ಇದ್ದೀನಿ, ಚುನಾವಣೆ ಮಾಡ್ತೀನಿ ಅನ್ನೋ ವಿಶ್ವಾಸ ಅವರಲ್ಲಿದೆ. ಎಷ್ಟು ಸೀಟ್ ಗೆಲ್ತೀರಿ ಬೆಂಗಳೂರಲ್ಲಿ 28ರಲ್ಲಿ? ಬೆಂಗಳೂರಲ್ಲಿ ನಮ್ಗೆ 28 ಗೆಲ್ಲಬೇಕು ಅನ್ನೋ ಆಸೆ ಇದೆ, 28 ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಆರ್ ಆರ್ ನಗರ ಚುನಾವಣೆ ಮಾಡೋರಿಗೆಲ್ಲ ಹೆವಿ ಕಾನ್ಫಿಡೆನ್ಸ್. ಓಕೆ, ಒಳ್ಳೇದಾಗ್ಲಿ. ಇದಿಷ್ಟು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಕುಸುಮ ಅವ್ರ ಮಾತಾಗಿತ್ತು. ಮತ್ತಷ್ಟು ಅಭ್ಯರ್ಥಿಗಳನ್ನ ಮಾತಾಡ್ತೀನಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.